ಯೂಟ್ಯೂಬ್ ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮನೆ ಮನೋರಂಜನೆ. ನಾನು ಶಶಾಂಕ್ ನಾರಾಯಣ. ಪುನೀತ್ ರಾಜ್ಕುಮಾರ್ ಎಂತಹ ಪಾತ್ರದಲ್ಲೂ ಮಿಂಚಬಲ್ಲರು ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಪೃಥ್ವಿ ಚಿತ್ರ. ಜಿಲ್ಲಾಧಿಕಾರಿಯ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಮಿಂಚಿದರೆ ಅವರಿಗೆ ಜೊತೆಯಾಗಿ ಪಾರ್ವತಿ ಮೆನನ್ ನಟಿಸ್ತಾರೆ. ಜೇಕಬ್ ವರ್ಗೀಸ್ ಅವರ ನಿರ್ದೇಶನದಲ್ಲಿ ನಿಜವಾದ ಘಟನೆಗಳನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ ಅನ್ನೋ ಭಾವನೆ ಬರೋದಂತ ಸುಳ್ಳಲ್ಲ. ಬಳ್ಳಾರಿಯ ಗಣಿ ಸಮಸ್ಯೆ, ನೀರಿನ ಸಮಸ್ಯೆ, ಸರ್ಕಾರಿ ಕೆಲಸಗಾರರ ಮೇಲಿನ ದೌರ್ಜನ್ಯದ ವಿರುದ್ಧ ಸಿನಿಮಾ ಮಾತಾಡುತ್ತೆ. ಸಿನಿಮಾ ಎ ಸೆಂಟರ್ಗಳಲ್ಲಿ ಒಳ್ಳೆ ಗಳಿಕೆ ಮಾಡಿದರೆ ಮಾಸ್ ಪ್ರೇಕ್ಷಕರಿಗೆ ಅಷ್ಟು ಇಷ್ಟವಾಗಲೇ ಇಲ್ಲ. ಯಾವಾಗ ಸಿನಿಮಾ ಟಿವಿಯಲ್ಲಿ ಟೆಲಿಕಾಸ್ಟ್ ಆಯಿತೋ ಸಿನಿಮಾ ಬೇರೆಯದೇ ರೀತಿಯಲ್ಲಿ ಜನರನ್ನ ಮುಟ್ತು. ಸಿನಿಮಾ ನೋಡಿ ಅನೇಕ ಜನ ಯುವಕರು IAS ಮಾಡೋ ಹಂಬಲ ಹೆಚ್ಚಾದರೆ ಸಿನಿಮಾ ಟಿವಿಯಲ್ಲಿ ಬಂದ ಮೇಲೆ ಸಿನಿಮಾಗೆ ಒಂದು ಕಲ್ಟ್ ಕ್ಲಾಸಿಕ್ ಚಿತ್ರ ಅನ್ನೋ ಪಟ್ಟ ಕೂಡ ಬಂತು. ಪೃಥ್ವಿ ಚಿತ್ರ ಯೂಟ್ಯೂಬ್ನಲ್ಲಿದೆ, ಮರಿದೆ ನೋಡಿ.